ತಮ್ಮೇಶ್ಗೌಡ್ ಹೇಳೋ ರೀತಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡದು ಯಾವುದೇ ಸರ್ಕಾರಿ ಆಸ್ಪತ್ರೆ ಇಲ್ಲ ತಮ್ಮೇಶ್ ಗೌಡ್ ಹೇಳೋ ರೀತಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿನಗರ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀತಿ ಯಾವುದೇ ಬಸ್ ಸ್ಟಾಪ್ ಗಳು ಇಲ್ಲ ವಾಸ್ತವಿಕ ಯಾಕೆ ಕೇಳಲಿಲ್ಲ ಅಂತ ನಾನು ಕೇಳ್ತಾರೆ ಅದೇ ಪ್ರಶ್ನೆ ನನಗೆ ಅರ್ಥ ಆಗದೆ ಇರ್ತಕ್ಕಂಥದ್ದು ಒಂದು ಜನರಿಗೆ ಇವೆಲ್ಲ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಯಾವ ಆಧಾರದ ಮೇಲೆ ಇವರನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ರೂ ಗೊತ್ತಿಲ್ಲ ನಿಜವಾಗ ಆದ್ರೆ ಜನರ ಅಭಿಪ್ರಾಯಕ್ಕೆ ನಾವು ಮನ್ನಣೆಯನ್ನು ಕೊಡಲೇಬೇಕು ಅದು ಗೌರವವನ್ನು ಕೊಡಲೇಬೇಕು ಅವ್ರು ಯಾವ ಆಧಾರದ ಮೇಲೆ ಅವರನ್ನು ಗಮನಿಸಿದ್ರು ನನಗೆ ಗೊತ್ತಿಲ್ಲ ಆದ್ರೆ ನಾನು ಇವತ್ತು ನೈಜ ವಿಚಾರವನ್ನು ಜನರ ಮಧ್ಯೆ ಮಾತಾಡ್ತಿದ್ದೀನಿ ಜನರಿಗೆ ಒಂದೇ ಪ್ರಶ್ನೆಯನ್ನು ನಾನು ಮಾಡ್ತಾ ಮಾಡ್ತಿದ್ದೀನಿ ಮತ್ತು ನಾನು ನನ್ನ ಕಮಿಟ್ಮೆಂಟಿಂದ ಹೇಳ್ತಿದ್ದೀನಿ ಜನರ ಜೊತೆ ಇರ್ತಕ್ಕಂಥ ಜನರ ಕಷ್ಟಗಳು ಸಂದಿಸ್ತಕ್ಕಂಥ ಮುಂದಿನ ಯೋಜನೆಗಳನ್ನು ಯೋಚನೆಗಳ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರ ಶಾಸಕನಾಗಬೇಕು ತಂದೆ ಹೆಸರಿಂದನೋ ಬೇರೆ ಕಾರಣಕ್ಕೋ ಶಾಸಕನಾಗಿರ್ತಕ್ಕಂಥವ್ರು ಇರಬೇಕು ಯೋಚನೆ ಮಾಡಿ ಅಂತ ನಾನು ನೋಡಿದ್ದೀನಿ ನಂದಿಷ್ಟ ಹೇಳ್ತಿದ್ರಲ್ಲ ನಾನೊಬ್ಬ ಕಾಮನ್ ಮ್ಯಾನ್ ಮಗ ನನಗೆ ಗೊತ್ತಿದೆ ಕಷ್ಟ ಏನು ಅಂತ ಭಾಳಷ್ಟು ಜನ ಹೇಳ್ತಿದ್ರು ಏನು ಸರ್ ನೀವು ಹೇಳ್ತೀರ ಯಾವ ಕಾರಣಕ್ಕೆ ನೀವು ಇಲ್ಲಿ ಕೇಳ್ತಿದ್ದೀರ ಅಂತ ನಾನು ಎಲ್ಲ ಸವಲತ್ತುಗಳಿದ್ದು ಎಲ್ಲ ವ್ಯವಸ್ಥಿತವಾಗಿ ಇವತ್ತು ಈ ಜಾಗಕ್ಕೆ ನಾನು ಬಂದಿಲ್ಲ ಇವತ್ತು ನಾನು ಜನಪ್ರತಿನಿಧಿ ಆಗಬೇಕು ಅಂತ ಬಂದಿಲ್ಲ ಎಲ್ಲ ವ್ಯವಸ್ಥೆ ವ್ಯವಸ್ಥೆಗಳಿರ್ತಕ್ಕಂಥ ದೇಶದಲ್ಲಿ ಹೋಗಿ ಇಪ್ಪತ್ತು ವರ್ಷ ಅಡ್ವಾನ್ಸ್ ಇರ್ತಕ್ಕಂಥ ಹೋಗಿ ದೇಶದಲ್ಲಿ ಹೋಗಿ ಅಲ್ಲಿನ ಶಿಕ್ಷಣ ಪಡೆದು ನಾನು ಬಂದಿಲ್ಲ ಆದರೆ ನಾನು ಇಲ್ಲಿನ ಶಿಕ್ಷಣವನ್ನು ಪಡೆದಿದ್ದೇನೆ ಇಲ್ಲೇ ವಾಸ ಮಾಡ್ತಿದ್ದೇನೆ ಇಲ್ಲೇ ಜನರ ಮಧ್ಯೆ ನಾನು ಬಂದಿದ್ದೇನೆ ನನಗೊಂದು ಕಮಿಟ್ಮೆಂಟ್ ಇದೆ ನನ್ನ ಜನಕ್ಕೆ ನಾನು ಏನಾದರೂ ಒಳ್ಳೇದು ಮಾಡೋದು ನಾನು ನನ್ನ ಜನ ಇನ್ನು ಇಪ್ಪತ್ತೈದು ವರ್ಷ ಅಡ್ವಾನ್ಸ್ ಆಗಿರೋ ರೀತಿ ಯಾಕೆ ನಾನು ಯೋಚನೆ ಮಾಡಬಾರ್ದು ಅಂತ ನನ್ನ ಕ್ಷೇತ್ರ ಒಂದು ಮಾಡಲ್ ಕ್ಷೇತ್ರ ಯಾಕೆ ಆಗಬಾರ್ದು ಅಂತ ಅದಕ್ಕೆ ನನ್ನ ಕಮಿಟ್ಮೆಂಟು ಅದಕ್ಕೆ ನನ್ನ ಕೆಲಸ